ರಘು ಸರ್, ಆಗ್ಲೇ ಒಂದು ಟೀಸರ್ ಅಲ್ಲಿ ನೋಡಿದ್ವಿ ನಾವು ನಿಮ್ಮ ಸಿನಿಮಾದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಂದ ಏನೇನೆಲ್ಲ ಸಮಸ್ಯೆ ಆಗೋಗಿದೆ, ಯಾವ ರೀತಿಯ ಪ್ರೊಡಕ್ಷನ್ ಆಗಿದೆ ಅಂತ ಗಾಳಿಪಟ ಟೂದಲ್ಲಿ. ಸೊ ನಿಮ್ಮ ಈ ಜರ್ನಿ ಹೇಗಿತ್ತು ಸರ್, ಈ ಸ್ಪೆಷಲ್ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಒಬ್ಬನೇ ಇರಲ್ಲ, ಅಲ್ಲ ನಮ್ಮ ಹೆಂಗಸ್ ಅವರೇ, ಅವ್ರನ್ನ ಕಳಿಸ್ಬಿಟ್ರೆ ಇಬ್ರು ಒಟ್ಟಿಗೆ ಮಾತಾಡ್ತೀನಿ. ಶಿವ ಪಾರ್ವತಿ ಲಕ್ಷಣ ಅಂದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ಹೆಂಗಸ್ ಇಲ್ದಿದ್ರೆ ನಮ್ಮ ಮಾತು ಬರಲ್ಲ, ಅವ್ರನ್ನ ಕರೆಸ್ಬಿಡಿ, ಮಾತಾಡ್ತೀವಿ ಇಬ್ರು ಒಟ್ಟಿಗೆ. ಸತ್ಯವಾಗ್ಲೂ ಹೇಳ್ತೀನಿ, ಇವ್ರ ಕಳಿಸಿದ ಮೇಲೆ ಅವ್ರನ್ನ ಕರಿಬೇಕು ಅಂತಿದೆ. ಬಟ್ ನೋ, ರಘು ಸರ್ ಗಂಡ ಹೆಂಡತಿ ಪಕ್ಕ ಪಕ್ಕ ನಿಂತ್ಕೊಂಡು ಮಾತಾಡ್ತೀವಿ. ಬರ್ತೀನಿ ರಮ್ಮ, ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬರ್ತೀನಿ. ವೆರಿ ಗುಡ್, ಬನ್ನಿ. ಊರಪ್ಪ ಉಳಿಸಪ್ಪ ಉಳಿಸಪ್ಪ ಇರ್ರಿ, ಮಾತಾಡಿ. ಈಗ ವಾಸ್ತು ಎಲ್ಲ ಸರಿ ಅಲ್ಲ, ನೀವು ನಿಮ್ ಮಾಡ್ತೀನಿ ಹೇಳಿ ಹೇಳಿ, ಅವ್ರ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಇಬ್ರು ಸರ್ ಮಾಡ್ಕೊತಾರ. ಅವರು ಇವ್ರ ಅಭಿನಯ ಎಷ್ಟು ಚಂದ್ರ ಅಂದ್ರೆ ಅವರಷ್ಟೇ ಚಂದ, ಒಂದ್ ಚಂದ್ರನಂತ ಮುಖ. ಸೊ ಸರ್ ಇಷ್ಟು ಹೇಳಿದ್ರೆ ಸಾಕ. ಬಟ್ ಒಂದು ಸೀರಿಯಸ್ ನೋಟ್, ಬಹಳ ಬಹಳ ಮೆಚ್ಚಿನ ನದಿ ಎಲ್ರಿಗೂ. ಯಾಕಂದ್ರೆ ಒಂದ್ ತಾಯಿ ಅಂದ್ರೆ ಹೀಗೆ ಇರ್ತಾರೆ, ಒಂದ್ ಮುದ್ದಿನ ತಾಯಿ ಮನೇಲಿ ಇರ್ಬೇಕು ಅಂದ್ರೆ ಅದು ಸುಧಾ ಬಲವಾಡಿ ಮ್ಯಾಮ್ ತರ ಇರ್ತಾರೆ. ಸೊ ಈಗ ನಿಮ್ಮಿಬ್ಬರ ಪಾತ್ರ ಈ ಸಿನಿಮಾದಲ್ಲಿ ಹೇಗಿತ್ತು ಅಂತ ದಯವಿಟ್ಟು ಹೇಳ್ಬೇಕು. ಇವರಿಬ್ರು ಡಿಸೈಡ್ ಮಾಡ್ತಾ ಇಲ್ಲ, ನೀವ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈಗ ಗಾಳಿಪಟ ಸಪೋರ್ಟ್ಗಾಗಿ ಬಂದಿರೋಂಥ ಉಪ್ಪಿ ಸರ್ ಆಗ್ಬೋದು, ರಮೇಶ್ ಅರವಿಂದ್ ಅವರಾಗ್ಬೋದು, ಆಮೇಲಿಂದ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋ ಕೆ ವಿ ಎನ್ ಪ್ರೊಡಕ್ಷನ್ನು, ವೆಂಕಟ್ ಅವರು, ಸುಪ್ರೀತು, ಇವರಿಗೆ ಸರ್ ನಿಮಗೆ ಥ್ಯಾಂಕ್ ಯು, ಮತ್ತು ನಮ್ಮ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆಮೇಲೆ ನಮ್ಮ ನಿರ್ಮಾಪಕರು ಕೆ ಬಜ್ಜವರು ಬಂದಿದ್ದಾರೆ, ಸಂತೋಷ, ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ ನಿರ್ಮಾಪಕರ ಬರೋಗೆ. ನಮ್ಮ ಚೇಂಬರ್ ಪ್ರೆಸಿಡೆಂಟು ಬಾಮಾರೀಶ್ ಅವರು, ಗಾಳಿಪಟ ಈ ಯೋಗರಾಜ್ ಭಟ್ರಿಗೆ ಮೇಲೆ ಈ ಮಳೆ ಗಾಳಿ ಎಲ್ಲ ಕೋಪ ಮಾಡ್ಕೊಂಬಿಟ್ಟ, ಆ ಮಳೆ ಅಂತೂ ಕೋಪ ಮಾಡ್ಕೊಂಡಿದ್ದೆ. ಅದನ್ನು ನೀವು ಅದಕ್ಕೆ ನೀವೊಂದು ಬಿಡ್ತಿಲ್ಲ ಅದು ನೋಡಿ, ಆಗಷ್ಟು ಆದರೂ ಹೋಯ್ತಾ ಇಲ್ಲ ಅದು, ಗೊತ್ತಾದೆ. ಯಾಕೆ ಹೇಳಿ, ಗಾಳಿ ಅನ್ನೋದ್ರ ಬಗ್ಗೆ ಎರಡು ಸಿನಿಮಾ ಮಾಡಿದ್ವಿ, ಮಳೆ ಅನ್ನೋದ್ರ ಬಗ್ಗೆ ಒಂದೇ ಮಾಡಿದ್ವಿ. ಅಯ್ಯೋ ಬಟ್ಟಿ ಅದನ್ನ ಬಿಡೋಕ್ಕಿಲ್ಲ ತಡೆ ಅಂದ್ಬಿಟ್ಟು ಅದು ನಿಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾನೆ ಇದೆ. ಗಾಳಿ ಇದು ಗಾಳಿಪಟ ನಿಜವಾಗ್ಲೂ ಪಕ್ಕ ಕನ್ನಡದ ಗಾಳಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಇದು ಪಕ್ಕ ಕನ್ನಡದ ಗಾಳಿ. ಅದರಲ್ಲಿ ಪ್ರಣಯ, ಪ್ರಳಯ, ನಮ್ಮಿಬ್ಬರದು ಗಲಾಟೆಗಳು, ಅತಿಯಾದ ಪ್ರೀತಿ, ರೋಗ, ಸಾವು, ಇನ್ನೂ ಏನೇನೋ ಬರ್ದಿಕ್ಕವ್ರೆ. ಆ ಮೊದಲನೇ ಗಾಳಿಪಟದಲ್ಲಿ ಮುದ್ದೆ ಮಾಡಿದ್ರು, ಇದರಲ್ಲಿ ನಮ್ಮಿಬ್ಬರನ್ನ ಉಳಿಸಪ್ಪ ಮಾಡಿಕ್ಕವ್ರೆ, ಉಳಿಸಪ್ಪ ಮಾಡಿಟ್ಟಿದ್ದಾರೆ. ಇದರಲ್ಲಿ ಒಂದು ವಯಸ್ಸಿನ ಮಕ್ಕಳು ಬಂದಮೇಲೆ ತಂದೆ ತಾಯಿಗಳಿಗೆ ಒಂದು ಸಣ್ಣದಾದಂಥ ಒಂದು ಆತಂಕ ಇರುತ್ತೆ, ಒಂದು ಪ್ರೀತಿ ಇರುತ್ತೆ, ಕೋಪನೂ ಇರುತ್ತೆ. ಅದನ್ನು ನಿಜವಾಗ್ಲೂ ತೂಗಿಸ್ಕೊಂಡು ಈ ಮೊದಲನೇ ಗಾಳಿಪಟಕ್ಕೂ ಇದಕ್ಕೂ ಯಾವುದೇ ಥರದ್ದು ಲಿಂಕ್ ಇರಲ್ಲ. ಬಟ್ ನಮ್ಮ ಎರಡು ಪಾತ್ರಗಳು ಸೇರ್ಕೊಂಡಿದ್ವಿ ಅಷ್ಟೇ ಇಲ್ಲಿ. ಆದರೆ ಅದು ಕಥೆನೇ ಬೇರೆ ಇದೆ, ವ್ಯವಸ್ಥೆನೇ ಬೇರೆ ಇದೆ. ಇವರು ಈ ಕನ್ನಡ ಕಲಿಯೋಕ್ಕೆ ಇಲ್ಲದೆ ಏನಿದಲ್ಲ ಇಂಥದ್ದು ಜರ್ಮನ್ಗೆ ಹೋಗ್ತಾರೋ ಫ್ರೆಂಚ್ಗೆ ಹೋಗ್ತಾರಪ್ಪ, ಎಲ್ಲಿಗೂ ಒಂದು ಕಡೆ ಹೋಗ್ತಾರೆ. ಈ ಮ್ಯಾಕ್ಸಿಮಲ್ದು ಒಂದು ಇದೆಯಲ್ಲ ಆ ಕನ್ನಡ ಕಲಿಯೋದಕ್ಕೋಸ್ಕರ. ಹೌದು, ಕನ್ನಡ ಒಂದು ರೀತಿ ಗ್ರಾಮೀಣವಾದ ಕನ್ನಡ ನಿಜವಾಗ್ಲೂ ಚಂದ, ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಥರ ಕನ್ನಡಗಳಿದ್ದಾವೆ. ಅದು ಎಷ್ಟು ಸಲೀಸು, ಎಷ್ಟು ಕಷ್ಟ, ಯಾವ್ಯಾವ ಪರೀಕ್ಷೆಗಳಾಗಬೇಕು ಅದಕ್ಕೆ, ಇದನ್ನೆಲ್ಲನೂ ಬೇರೆ ಥರದಲ್ಲಿ ತುಂಬ ರಂಜನೀಯವಾಗಿ ಅದನ್ನು ಎಲ್ರಿಗೂ ಒಪ್ಪುವಂಗೆ ಭಟ್ರು ಮಾಡಿದ್ದಾರೆ. ಅವ್ರು ಮಾಡ್ತಾರೆ, ಅವ್ರೊಂದು ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮ್ಗೆ. ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ಬಹಳ ಒಳ್ಳೊಳ್ಳೆ ನೆನಪುಗಳನ್ನು ಕೊಟ್ಟಿದ್ದಾರೆ. ಅದು ಮುಂಗಾರು ಮಳೆ ಆಗ್ಬೋದು, ರಂಗ ಎಸ್ ಎಲ್ ಸಿ ಆಗ್ಬೋದು, ಮಣಿ ಆಗ್ಬೋದು, ಆಮೇಲೆ ಗಣೇಶ್ ಜೊತೆ ಮಾಡಿದಂಥ ಎಲ್ಲ ಸೀರೀಸ್ ಸಿನಿಮಾಗಳಾಗ್ಬೋದು ಎಲ್ಲವೂ, ಇದು ಅದೇ ರೀತಿ ಒಂದು ಒಳ್ಳೆ ಕನ್ನಡದ ಪ್ರೇಕ್ಷಕರಿಗೆ. ಕನ್ನಡಿಗರು ಅಂತಂದರೆ ಬರೀ ಕರ್ನಾಟಕದಲ್ಲಿ ಇರೋಲ್ಲ, ಅದು ಅಮೇರಿಕಾ ಆಗ್ಬೋದು, ಜರ್ಮನಿ ಆಗ್ಬೋದು, ಡೆಲ್ಲಿ, ಬಾಂಬೆ, ಎಲ್ಲೆಲ್ಲಿದ್ದಾರೆ ಕನ್ನಡಿಗರಿಗೂ ಎಲ್ಲರಿಗೂ ಬಹಳ ಬಹಳ ಒಳ್ಳೆ ನೆನಪಿನ ಸಿನಿಮಾ ಆಗುತ್ತೆ. ಭಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವ್ರಿಗೆ, ಗಣೇಶಂದು ಮತ್ತು ಇದು ನಂದು ಇದಾಗಲೇ ಅಪ್ಪ, ಚಿಕ್ಕಪ್ಪ, ಮಾಮ, ಏನೇನೋ ಆಗಿದ್ದೀನಿ ಇದರಲ್ಲಿ. ಗಾಳಿಪಟದಲ್ಲಿ ಮುದ್ದೆ ಅಪ್ಪ, ಇದರಲ್ಲಿ ಉಳಿಸೋಪ್ಪನಪ್ಪ ಆಗಿದ್ದೀನಿ.
ಇಡೀ ತಂಡಕ್ಕೆ ಮತ್ತು ಆಗಸ್ಟ್ 12 ಬರ್ತಿದೆ. ನೀವೆಲ್ಲರೂ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಈ ಸಿನಿಮಾದ ಮೇಲೆ ಇರಲಿ. ಇದು 22-23 ಹೀಗೆ ಸುಮಾರು ವರ್ಷಗಳ ಕಾಲ ಇದು ಒಳ್ಳೆ ನೆನಪಾಗಿ ಉಳಿಯುತ್ತೆ ಸಿನಿಮಾ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್ ಎಲ್ಲರಿಗೂ ನಮಸ್ಕಾರ. ಗಾಳಿಪಟ 2 ಅಂದ್ರೆ ಎಲ್ಲನೂ ದುಪ್ಪಟ್ಟಿರುತ್ತೆ ಇದರಲ್ಲಿ. ಒಂದು ಸ್ನೇಹ ಇರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಯಾವುದೇ ಥರ ಒಂದು ಎಮೋಷನ್ ಇರ್ಬೋದು, ಒಂದು ಆ್ಯಕ್ಟಿಂಗ್ ಇರ್ಬೋದು, ದ ಫನ್ ಎಲಿಮೆಂಟ್ ವಾಟ್ ವಿ ಲುಕ್ ಫಾರ್ ಆಗಿರ್ಬೋದು, ಎಲ್ಲ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಕನ್ನಡದ ಪ್ರೀತಿ ಇದರಲ್ಲಿ ಎದ್ದು ಕಾಣುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಚ್ಚ ಕನ್ನಡದ ಪ್ರತಿಭೆಗಳು ಇಲ್ಲಿವೆ. ಸೊ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇರ್ಬೋದು, ಭಟ್ರ ಡೈರೆಕ್ಷನ್ ಇರ್ಬೋದು, ಗಣೇಶ್, ಪವನ್, ದಿಗಂತ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ನಮ್ಮ ಹೆಣ್ಮಕ್ಳು ಎಲ್ಲರೂ ಮುದ್ದಾಗಿ ಕಾಣ್ತಾ ಇದ್ದಾರೆ. ಹಾಗೆ ನಮ್ಮ ರಮೇಶ್ ರೆಡ್ಡಿ ಅವರು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಂದ್ರೆ ಪ್ರೀತಿ ಅಂಡ್ ಸ್ನೇಹ, ಅಂಡ್ ಐ ಥಿಂಕ್ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸ್ಬೇಕು, ಹಾಗೆ ಎಲ್ಲರೂ ಥಿಯೇಟರ್ಗೆ ಬರೋ ಹಾಗೆ ನಿಮ್ಮ ಮೀಡಿಯಾ ಕಡೆಯಿಂದನು ಸಪೋರ್ಟ್ ಬೇಕು. ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ಮನಸಾರೆ ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ. ಗಾಳಿಪಟ 2 ಸಿನಿಮಾದಲ್ಲಿ ಅದ್ಭುತವಾದ ಪಾತ್ರಗಳು ಕಾಣಿಸ್ಕೊಂಡಿರೋದು ನಿಜ, ಆದ್ರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮೊದ್ಲ ಸ್ನೇಹ ಮೊದ್ಲ? ನನ್ನ ಪ್ರಕಾರ ಸ್ನೇಹ ಮೊದ್ಲು, ಆಮೇಲೆ ಪ್ರೀತಿ ಉಂಟು. ಯಾಕೆ? ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಫ್ರೆಂಡ್ಶಿಪ್ ಅಂಡ್ ದೆನ್ ಇಟ್ ಕ್ಯಾನ್ ಟರ್ನ್ ಇಂಟು ಲವ್. ಸರ್, ನೀವು ಹೇಳೋದಾದ್ರೆ ಹೆಂಡ್ರು ಫಸ್ಟ್ ಬಂದ್ರೆ ಪ್ರೀತಿ ಮೊದ್ಲು, ಮಗ ಫಸ್ಟ್ ಬಂದ್ರೆ ಸ್ನೇಹ ಮೊದ್ಲು. ಒಟ್ಟು ಪ್ರೀತಿ ಸ್ನೇಹ ಗಾಳಿಪಟ ಇದ್ದಾಗೆ. ಥ್ಯಾಂಕ್ ಯು ಸರ್, ನಿಮ್ಮಿಬ್ರಿಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸುರಂಗಾನ ರಘು ಅವರು, ಹಾಗೆ ಸುಧಾಬಲ್ವಾಡಿ ಮೇಡಮ್ ಅವರು, ಇಬ್ರು ಗಾಳಿಪಟ 2 ಯಾವ ರೀತಿ ಇರುತ್ತೆ ಅಂತ ಒಂದು ಪ್ರೀತಿಯ ಮಾತನಾಡಿದ್ದಾರೆ. ಇನ್ನು ಈಗ ಈ ಸಿನಿಮಾದ ಆಗ್ಲೇ ಹೇಳಿದ ಹಾಗೆ ನಾವು ಪ್ರತಿ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಹೊಸ ಹೀರೋ ಬಂದಾಗ ಉದಯೋನ್ಮುಖ ಪ್ರತಿಭೆ ಅಂತ ಹೇಳೋದು ಕೇಳಿದಿರಿ. ಆದ್ರೆ ನಮ್ಮ ಚಿತ್ರರಂಗದಲ್ಲಿರುವಂತಹ ಬಹಳ ಅದ್ಭುತವಾದ ನಿರ್ದೇಶಕರಾಗಿದ್ರು, ಈ ಸಿನಿಮಾದಲ್ಲಿ ಅವರು ಉದಯೋನ್ಮುಖ ಪ್ರೇಮಿನೇ ಸರಿ. ಅವರ ಒಂದು ಅದ್ಭುತವಾದ ಹಾಡಿದೆ, ಅವರ ಜೊತೆಗೆ ಬಹಳ ಗಾರ್ಜಿಯಸ್ ಆಗಿ ನಮ್ಮ ಶರ್ಮಿಳಾ ಮಾಂಡ್ರೆಯವರು ಕಾಣಿಸ್ಕೋತಾರೆ. ಆ ಸ್ಪೆಷಲ್ ಹಾಡು, ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಬ್ಯೂಟಿಫುಲ್ ಹಾಡು ನಿಮ್ಮ ಮುಂದೆ ಇದೀಗ. ಲೆಟ್ಸ್ ಹ್ಯಾವ್ ಎ ಲುಕ್.